ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಸರ್ಕಾರಿ ಕಚೇರಿಯಲ್ಲಿ ಹಳೆಯ ದಾಖಲೆಗಳು ಕೇಳಿದರೆ ವಾರಗಟ್ಟಲೆ ತಿರುಗಿಸುತ್ತಾರೆ ಇನ್ನು ಅರವತ್ತು ಎಪ್ಪತ್ತು ವರ್ಷದ ದಾಖಲೆಗಳು ಅಂದರೆ ಸಿಗೋದೇ ಡೌಟು ಇಲ್ಲ ಯಾರದೋ ಹೆಸರು ಆಗಿರುತ್ತೆ ಆದರೆ ಈ ಕಚೇರಿಯಲ್ಲಿ ಎಂಬತ್ತು ವರ್ಷದ ದಾಖಲೆ ಐದು ನಿಮಿಷದಲ್ಲಿ ಸಿಗುತ್ತೆ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಈ ಕಚೇರಿಯಲ್ಲಿ ಎಂಬತ್ತು ವರ್ಷದ ಹಳೆಯ ದಾಖಲೆಗಳು ಐದು ನಿಮಿಷದಲ್ಲಿ ಸಿಗುತ್ತೆ ಇನ್ನು ಭೂ ದಾಖಲೆ ಯಾವುದಾದರೂ ಕೇಳುವಷ್ಟರಲ್ಲಿ ಈ ಇಲಾಖೆಯಲ್ಲಿ ಮುಂದೆ ಇಡುತ್ತಾರೆ ಹೌದು ಇದು ರಾಯಚೂರಿನ ಸಹಾಯ ಆಯುಕ್ತರ ಕಚೇರಿಯಲ್ಲಿ ರಾಯಚೂರು ಜಿಲ್ಲೆಯ ಭೂ ದಾಖಲೆಗಳಲ್ಲಿ ದೇವದುರ್ಗ ಸಿರವಾರ ಲಿಂಗಸೂರು ಸಿಂಧನೂರು ಹಾಗೂ ಮಾನವಿ ಒಟ್ಟು ಎಲ್ಲ ತಾಲೂಕುಗಳ ಸುಮಾರು ಹದಿನಾಲ್ಕು ಲಕ್ಷ ಪುಟಗಳ ಅಧಿಕ ಭೂ ದಾಖಲೆಗಳು ಇವೆ ಇನ್ನು ಯಾರಾದರೂ ರೈತರು ಬಂದು ಕೇಳಿದಾಗ ಮಾತ್ರ ಸಿಬ್ಬಂದಿಗಳಿಗೆ ಯಾವ ದಾಖಲೆ ಎಲ್ಲಿ ಇವೆ ಅಂತ ದೊಡ್ಡ ತಲೆನೋವು ಆಗಿತ್ತು ಜನರು ಕೂಡ ದಾಖಲೆಗಳು ಭೂ ದಾಖಲೆಗಳು ಪಡೆದುಕೊಳ್ಳಬೇಕಾದರೆ ಮೂರ್ನಾಲ್ಕು ತಿಂಗಳು ಅಲೆಯಬೇಕಾಗಿತ್ತು ಕಚೇರಿ ಸಿಬ್ಬಂದಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದರು ಇದನ್ನು ಗಮನಿಸಿದ ರಾಯಚೂರು ಸಹಾಯ ಆಯುಕ್ತ ರಜನಿಕಾಂತ್ ಚೌಹಾಣ್ ಹಳೆಯ ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ಲಾನ್ ಮಾಡಿದರು ಅದರಂತೆ ಕೆ ಟಿ ಟಿ ಪಿ ಕಾಯ್ದೆ ಅನುಸಾರ ಈ ಟೆಂಡರ್ ಮಾಡಿ ಒರೆ ಟೆಕ್ ಎಂಬ ಸಂಸ್ಥೆಗೆ ಟೆಂಡರ್ ನೀಡಿದ್ದಾರೆ ಒಂಬತ್ತು ವರ್ಷ ಮೇಲ್ಪಟ್ಟು ಹಳೆಯ ದಾಖಲೆಗಳದ್ದು ಸೊ ಅದನ್ನು ನಾವು ಡಿಜಿಟಲೈಜೇನ್ಸ್ ಮಾಡಿದ್ದೀವಿ ಮತ್ತು ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಇನ್ನೊಂದು ನಮಗೆ ಹಾರ್ಡ್ ಕಾಪಿದು ಏನು ರ್ಯಾಕ್ ವೈಝ್ ಇಡ್ತೀವಲ್ಲ ಈ ಸೆಕ್ಷನ್ ವೈಸ್ ರ್ಯಾಕ್ ವೈಸ್ ಬಂಡಲ್ ವೈಸ್ ಫೈಲ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಅಚ್ಚುಕೂಟಾಗಿ ಇಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ನಮಗೆ ಸಾಫ್ಟ್ ಕಾಪಿ ಕೂಡ ರೆಡಿ ಮಾಡಿ ಕೊಡ್ತಾರೆ ಇನ್ನೊಂದು ವೀಕಲ್ಲಿ ಮುದ್ದು ಹೋಗುತ್ತೆ ಆ ಸಾಫ್ಟ್ ಏನು ಏನ್ ಮಾಡಿದೆ ಅಂದ್ರೆ ಅಪ್ಲಿಕೇಶನ್ ಇದೆ ಅದರಲ್ಲೂ ಕೂಡ ಸೇಮ್ ಆಸ್ ಇಟ್ ಈಸ್ ಈ ಮ್ಯಾನ್ಯಲಿ ಯಾವ ರೀತಿ ಅಲ್ಲೂ ಕೂಡ ರ್ಯಾಕ್ ವೈಸ್ ಬಂಡಲ್ ವೈಸ್ ಸೆಕ್ಷನ್ ವೈಸ್ ಫೈಲ್ ವೈಸ್ ನಮ್ಗೆ ಈಸಿಲಿ ಐಡೆಂಟಿಫೈ ಐಡೆಂಟಿಫಿಕೇಶನ್ ಆಗುತ್ತೆ ಸೊ ಇಲ್ಲಿ ದಾಖಲೆಗಳು ಕಳೆದು ಹೋಗುವಂತೂ ಪರಿಸ್ಥಿತಿ ಬಂದ್ರ ಬರಲ್ಲ ಕಳೆದು ಹೋದ್ರು ಕೂಡ ನಾವು ನಮ್ದು ಆನ್ಲೈನ್ ಅಲ್ಲಿ ನಮ್ದು ಎಲ್ಲಾ ದಾಖಲೆಗಳು ಎಲ್ಲ ಸಂರಕ್ಷಣವಾಗಿ ಇರ್ತಾವ ಬೇಕಾದಾಗ ನಾವು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು ಮತ್ ನಾವು ಏನಾದ್ರೂ ಡೇಟಾ ಲಾ ಇದು ಆದಾಗ ಲಾಸ್ ಆದಾಗ ನಾವು ಕ್ಲೌಡ್ ಸ್ಟೋರೇಜ್ ಕೂಡ ಸ್ಟೋರ್ ಮಾಡಲಿಕ್ಕೂ ಕೂಡ ಹೇಳಿದೀವಿ ಅವರು ಕೂಡ ಅದಕ್ಕೂ ಒಪ್ಪಿದ್ದಾರೆ ಈ ಪ್ರೊಸೆಸ್ ಮಾಡಿದೀವಿ ನಾವು ಮತ್ತೆ ತಹಸೀಲ್ ಕಚೇರಿಯಲ್ಲೂ ಕೂಡ ಕೆಲವೊಂದು ನಾವು ಈ ಪ್ರೊಸೆಸ್ ಈ ರೀತಿ ನೀವು ಕೂಡ ಮಾಡಿ ಎಂದು ಕೂಡ ಮಾರ್ಗದರ್ಶನ ಮಾಡಿದೀವಿ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ ಆಮೇಲೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡಿದ್ರು ಕೂಡ ಸೊ ಯಾವುದೇ ರೀತಿಯಲ್ಲಿ ಏನಂತಂದ್ರೆ ಏನೋ ಒಂದು ಘಟನೆ ಆದಾಗ ನಮ್ದು ಯಾವುದೇ ಡಾಕ್ಯುಮೆಂಟ್ಸ್ಗಳು ಮ್ಯಾನುವಲ್ ಆಗಿ ಲಾಸ್ ಆದರೂ ಕೂಡ ನಾವು ಇನ್ನು ಮೂಲ ದಾಖಲೆಗಳನ್ನು ಒಳಗೊಂಡಂತೆ ಭೂಮಿ ಭೂಸ್ವಾಧೀನ ದಾಖಲೆಗಳು ಭೂ ವಿವಾದ ವ್ಯಾಜ್ಯ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವುದರ ಜೊತೆಗೆ ಮೂಲ ದಾಖಲೆಗಳನ್ನು ರೆಕಾರ್ಡ್ ರೂಮ್ನಲ್ಲಿ ದಾಖಲೆಗಳನ್ನು ಜೋಡಣೆ ಮಾಡಲಾಗಿದೆ ಎಂಬತ್ತರಿಂದ ತೊಂಬತ್ತು ವರ್ಷದ ದಾಖಲೆಗಳು ಎಲ್ಲ ಬಂಡಲ್ ಮೇಲೆ ದಾಖಲೆಗಳ ನಂಬರ್ ಬರೆದು ಜೋಡಿಸಲಾಗಿದೆ ದಾಖಲೆಗಳ ನಂಬರನ್ನು ಕಂಪ್ಯೂಟರ್ ಕಂಪ್ಯೂಟರ್ನಲ್ಲಿ ಎಂಟ್ರಿ ಮಾಡಿದರೆ ಸಾಕು ದಾಖಲೆಗಳ ವಿವರ ಸಂಪೂರ್ಣವಾಗಿ ಸಿಗುತ್ತೆ ಈ ಎಲ್ಲ ಕಾರ್ಯ ಕೊನೆ ಹಂತದಲ್ಲಿ ಇದ್ದು ಇನ್ನು ಕೆಲವೇ ದಿನಗಳಲ್ಲಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸಿಗುತ್ತೆ ಈಗ ನಾವು ದೇಸೂರು ಜೇವರ್ಕಲ್ಲ ರೈತರು ಇದುವರೆಗೆ ನಮ್ಗೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ ಒಂದೊಂದುವರೆ ತಿಂಗಳಿಂದ ತಿಳಿತಾ ಇದೀವಿ ಯಾವ್ದು ಡಾಕ್ಯುಮೆಂಟ್ಸ್ ಸಿಗ್ತಾ ಇಲ್ಲ ಈಗ ಡಿಜಿಟಲ್ ಮಾಡ್ತೀವಿ ಅಂತ ಹೇಳಿದರೆ ಡಿಜಿಟಲ್ ಕಡೆಯಿಂದ ಭಾಳ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಸರ್ ಈಗ ನಮಗೆ ಕರ್ಕೊಂಡೋಗಿ ಒಳಗಡೆ ಕರ್ಕೊಂಡು ಹೋಗಿ ಎಲ್ಲ ಡಿಜಿಟಲಿ ಈ ಫೈಲ್ಗಳೆಲ್ಲ ತೋರಿಸಿದ್ದಾರೆ ಡಿಜಿಟಲ್ ಮಾಡ್ತಾ ಇದೀವಿ ಮುಂದೆ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಿದಾರೆ ಮುಂದೆ ಅನುಕೂಲ ಆಗ್ಬೋದು ಯಾಕಂದರೆ ಈಗ ಕೆಲವು ಆಫೀಸರ್ಸು ಈಗ ಇರ್ತಾರೆ ಕೆಲವರು ರಿಟೈರ್ಮೆಂಟ್ ಆಗ್ತಾರೆ ಕೆಲವರು ಟ್ರಾನ್ಸ್ಫರ್ ಆಗ್ತಾರೆ ಈಗ ಹೊಸಬ್ರು ಬಂದಾಗ ಭಾಳ ಅವರಿಗೆ ಗೊತ್ತಾಗಲ್ಲ ಅದ್ರ ಕಡೆಯಿಂದ ನಾವು ರೈತರು ಯಾವುದೇ ಒಂದು ಅರ್ಜಿ ಕೊಟ್ಟರೆ ಭಾಳ ಲೇಟ್ ಆಗ್ತದೆ ಅವ್ರಿಗೆ ಹುಡ್ಕೋಕ್ಕಾಗುತ್ತ ಹುಡ್ಕೋಕ್ಕಾಗಲ್ಲ ಹಾಗಾಗಿ ಡಿಜಿಟಲ್ ಮಾಡೋದರಿಂದ ಭಾಳ ಅನುಕೂಲ ಆಗ್ತದೆ ಅಂತ ಅಂದ್ಕೊಳ್ತಿದ್ವಿ ಸರ್ ನಾವು ನಮ್ಮ ಹೆಸರು ಹುಲಿಗಪ್ಪ ಕೋಲ್ಕರ್ ಒಟ್ಟಾರೆ ನೋಡುವುದಾದರೆ ಒಟ್ಟಾರೆ ನೋಡುವುದಾದರೆ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಎಂಬತ್ತು ಹಾಗೂ ತೊಂಬತ್ತು ವರ್ಷದ ಹಾಳಾಗಿರುವ ದಾಖಲೆಗಳಿಗೆ ಮರುಜೀವ ನೀಡಿ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿ ದಾಖಲೆಗಳನ್ನು ಸಂರಕ್ಷಿಸುವ ಮೂಲಕ ದಾಖಲೆಗಳನ್ನು ಸಂರಕ್ಷಿಸುವ ಮೂಲಕ ಅಧಿಕಾರಿಗಳಿಗೆ ಒಂದು ರೀತಿ ನಿಟ್ಟುಸಿರು ಬಿಡುವಂತಾಗಿದೆ ಅನಿಲ್ ಕುಮಾರ್ ಕರ್ನಾಟಕ ಟಿ ವಿ ರಾಯಚೂರು